ಸೊ ಸ್ನೇಹಿತರೆ ನಾವು ನೋಡ್ತಾ ಇರ್ಬೋದು ನಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಪ್ಲಸ್ ಮೈನಸಲ್ಲಿ ನಡೀತಾ ಇದೆ ಮಾರ್ಕೆಟು ಸೊ ಅದಾದ್ರೂ ಸಹ ಇಲ್ಲಿ ನಾವು ನೋಡ್ತಾ ಇರ್ಬೋದು ಇವಾಗ ಮತ್ತೆ ಕೆಳಗಡೆ ಹೋಗಲಿಕ್ಕೆ ಶುರು ಮಾಡ್ತಾ ಇದೆ ಸೊ ಇದೇ ರೀತಿಯಾಗಿ ಸ್ನೇಹಿತರೆ ಮಾರ್ಕೆಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂದ್ಕೊಂಡು 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 ಒಂದು ಡೈರೆಕ್ಷನನ್ನು ಹಿಡಿದಿರುತ್ತೆ ರೈಟ್ ಸೊ ಮತ್ತೆ ಮಾರ್ಕೆಟ್ ಏನಾಗ್ತಾ ಇದೆ ಎಸ್ ಮತ್ತೆ ಮಾರ್ಕೆಟ್ ಮೇಲ್ಗಡೆಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸೊ ಸ್ವಲ್ಪ ಹೊತ್ತು ಆದಮೇಲೆ ನಾವು ನಮ್ಮ ಸ್ಟಾಪ್ ಲಾಸನ್ನು ಮೂವ್ ಮಾಡ್ಕೊಳ್ತಕ್ಕಂಥ ಒಂದು ಸ್ಟೇಜ್ ಬರ್ತಾ ಇದೆ ಸೊ ಇವಾಗ ನಾನು ನನ್ನ ಸ್ಟಾಪ್ ಸ್ಟಾಪ್ಲಾಸ್ನ್ನು ಸಹ ಮೂವ್ ಮಾಡ್ತಾ ಇದ್ದೀನಿ ಅದಲ್ಲದಲ್ಲೇ ಮತ್ತೆ ನಾವು ನಮ್ಮ ಸ್ಟಾಪ್ಲಾಸ್ನ ಮೂವ್ ಮಾಡಬೇಕಾಗುತ್ತೆ ಇವಾಗ ಎಸ್ ನಾವು ನಮ್ಮ ಸ್ಟಾಪ್ ಲಾಸ್ನ ಮುನ್ನೂರ ಮೂವತ್ತಾರಕ್ಕೆ ಮೂವನ್ನು ಮಾಡೋಣ ಸೊ ಸ್ನೇಹಿತರೆ ಇನ್ನು ಮುಂದೆ ಮಾರ್ಕೆಟು ಯಾವುದೇ ಡೈರೆಕ್ಷನ್ಗೆ ಹೋಗಲಿ ನನಗೆ ಟೆನ್ಷನ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಇಡಬೇಕಾದಂಥ ಸ್ಟಾಪ್ ಲಾಸನ್ನು ಇಟ್ಟಾಗಿದೆ ನಮಗೆ ಬರಬೇಕಾದಂತಹದ್ದು ಬಂದಾಗಿದೆ ಇನ್ನು ನಾವು ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲಿ ಇಲ್ಲ ಅಲ್ವಾ ಸೊ ಇಷ್ಟೇ ಸಿಂಪಲಾಗಿರುತ್ತೆ ಸ್ನೇಹಿತರೆ ಮಾರ್ಕೆಟು ಅದನ್ನು ನಾವು ಕಾಂಪ್ಲಿಕೇಟ್ ಮಾಡ್ಕೊತೀವಿ ಕ ಮಾರ್ಕೆಟನ್ನು ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಕೆಟನ್ನು ಕಾಂಪ್ಲಿಕೇಶನ್ ಆಗಿ ಹೇಳ್ಕೊಟ್ರೆ ಬೇಗ ಅದು ತುಂಬ ಅಂತ ತಿಳ್ಕೊಂತಾರೆ ಅದು ತುಂಬ ರಾಂಗು ನನ್ನ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ವರ್ಷಗಳ ಕಾಲ ಕಾಂಪ್ಲಿಕೇಶನ್ 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 ಹೇಳಿ ವಿಚಿತ್ರ ಕಾಂಪ್ಲಿಕೇಶನ್ಸನ್ನ ಕಲಿತೆ ಅದಾದ ನಂತರ ಇಷ್ಟೊಂದು ಕಾಂಪ್ಲಿಕೇಶನಲ್ಲಿ ಟ್ರೇಡ್ ಮಾಡೋಕ್ಕಾಗುತ್ತ ಅಂತ ನಾನು ಸಿಂಪ್ಲಿಫೈ ಮಾಡ್ತಾ 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 ಬಂದಾಗ ನನಗೆ ರಿಯಲೈಸ್ ಆಗಿದ್ದೇನು ಚಾರ್ಟು ಎಷ್ಟು ಕ್ಲೀನಾಗಿರುತ್ತೆ ಎಷ್ಟು ನೀಟಾಗಿರುತ್ತೋ ನಮಗೆ ಅಷ್ಟು ಒಂದು ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಖಂಡಿತವಾಗ್ಲೂ ಸ್ನೇಹಿತರೆ ಮಾರ್ಕೆಟಲ್ಲಿ ನೋಡಿ